ಸಭಾಧ್ಯಕ್ಷರೇ ಮೊದಲೇ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಶ್ರೀನಿವಾಸ್ 2022-23 ರಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆದಂತ ಸಂದರ್ಭದಲ್ಲಿ ಮಾನ್ಯ ಸಭಾಧ್ಯಕ್ಷ ಕರ್ನಾಟಕ ರಾಜ್ಯಕ್ಕೆ ಇಡೀ ಜಗತ್ತಲ್ಲಿ ಇವತ್ತು ಆರ್ಥಿಕ ಸಂಕಷ್ಟ ಇದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಸುಮಾರು 9.81 ಲಕ್ಷ ಕೋಟಿ ಎಂಒಯುಗಳು ಸೈನ್ ಆಗಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅದೇ ರೀತಿ 2018ರಲ್ಲಿ ಕೇವಲ 1973 ಸ್ಟಾರ್ಟ್ಅಪ್ಸ್ಗಳು ಈ ರಾಜ್ಯದಲ್ಲಿ ಇದ್ದರೆ 2023ನೇ ಇಸ್ವಿಯಷ್ಟೊತ್ತಿಗೆ ಸುಮಾರು 15,000 ಸ್ಟಾರ್ಟ್ಅಪ್ಸ್ಗಳು ಇದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಬಂಧುಗಳೇ, ಇವತ್ತು ಸಭಾಧ್ಯಕ್ಷರೇ, ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯ 2016ನೇ ಇಸ್ವಿನಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವಿಚಾರದಲ್ಲಿ 13ನೇ ಸ್ಥಾನದಲ್ಲಿತ್ತು. ಆದರೆ ಇವತ್ತು ಈ ಸರ್ಕಾರ ಬರೋಕ್ಕೂ ಮುನ್ನ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ನೀತಿ ಆಯೋಗದ ಇನೋವೇಷನ್ ಇಂಡೆಕ್ಸ್ ವಿಚಾರದಲ್ಲಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಿನ್ಯೂವಬಲ್ ಎನರ್ಜಿ ವಿಚಾರದಲ್ಲೂ ಕೂಡ ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಆರ್ಥಿಕ ಶಿಸ್ತು, ಇವತ್ತು ನಮ್ಮ ಬಗ್ಗೆ ಆರೋಪಗಳನ್ನು ಮಾಡ್ತಾರೆ. ಆರ್ಥಿಕ ಶಿಸ್ತಿನ ವಿಚಾರದಲ್ಲೂ ಕೂಡ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ವಿಶ್ವಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಪ್ರಮುಖವಾದ ಅಂಶವನ್ನು ಮಾನ್ಯ ಸಭಾಧ್ಯಕ್ಷರ ಮೂಲಕ ಸದನ ಗಮನಕ್ಕೆ ತರಕ್ಕೆ ಇಚ್ಛಪಡ್ತಾನೆ. ವಿಶ್ವಸಂಸ್ಥೆಗಳ ವರದಿಗಳ ಪ್ರಕಾರ ಈ ಜಗತ್ತಿನಲ್ಲಿ 107 ರಾಷ್ಟ್ರಗಳು ಸಂಕಷ್ಟದಲ್ಲಿರ್ತಕ್ಕಂಥದ್ದು, ಕ್ರೈಸಿಸಲ್ಲಿರ್ತಕ್ಕಂಥದ್ದು. ಏನದು ಕ್ರೈಸಿಸ್ ಅಂತ ಹೇಳಿದ್ರೆ 4F ಕ್ರೈಸಿಸ್ ಅಂತ ಹೇಳ್ತೇವೆ. ಮೊದಲನೇದಾಗಿ ಫುಡ್ ಕ್ರೈಸಿಸ್, ಎರಡನೇದಾಗಿ ಫರ್ಟಿಲೈಸರ್ ಕ್ರೈಸಿಸ್, ಮೂರನೇದಾಗಿ ಫ್ಯೂಯಲ್ ಕ್ರೈಸಿಸ್, ನಾಲ್ಕನೇದಾಗಿ ಫೈನಾನ್ಷಿಯಲ್ ಕ್ರೈಸಿಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ವಿಚಾರವನ್ನು ಹೇಳಿದ ಹೆಮ್ಮೆ ಅನ್ನಿಸ್ತದೆ. ಏನು ವಿಶ್ವಸಂಸ್ಥೆ ಮುದ್ರಿಸಿರ್ತಕ್ಕಂಥ 107 ರಾಷ್ಟ್ರಗಳ ಪಟ್ಟಿನಲ್ಲಿ ಭಾರತದ ಹೆಸರು ಇರೋದಿಲ್ಲ. ಭಾರತದ ಹೆಸರು ಈ ಆರ್ಥಿಕ ಸಂಕಷ್ಟದಲ್ಲಿ ಅಥವಾ ಸಂಕಷ್ಟದಲ್ಲಿರ್ತಕ್ಕಂಥ ಪಟ್ಟಿನಲ್ಲಿ ಭಾರತದ ಹೆಸರು ನಮೂದಾಗಿರ್ತಕ್ಕಂಥದ್ದಲ್ಲ. ವಿಶೇಷವಾಗಿ ಮೊದಲ ಕ್ರೈಸಿಸ್ ಫುಡ್ ಕ್ರೈಸಿಸ್ ಬಗ್ಗೆ ಸಂದರ್ಭದಲ್ಲಿ ಹೇಳೋದಾದರೆ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಬಡ ಜನರು ಇವತ್ತು ಅದು APL ಇರ್ಬೋದು, BPL ಇರ್ಬೋದು, 2 ತುತ್ತು ಅನ್ನಕ್ಕೋಸ್ಕರ ಪರದಾಡಬಾರ್ದು, ಅಲ್ದಾಡಬಾರ್ದು, ಅವರ ಪ್ರಾಣಕ್ಕೆ ಅಪಾಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ 33 ತಿಂಗಳುಗಳ ಕಾಲ ನಿರಂತರವಾಗಿ ಹಿಂದೆ ಕೊಡ್ತಿರ್ತಕ್ಕಂಥ 5 kg ಅಕ್ಕಿಯ ಜೊತೆಗೆ ಮತ್ತೆ 5 kg ಅಕ್ಕಿಯನ್ನು, ಒಟ್ಟಾರೆ 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂಥ ಅಕ್ಕಿಯ ಅನುಕೂಲ ಎಷ್ಟು ಜನ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 4.25 ಕೋಟಿ ಜನಸಂಖ್ಯೆ ಅಕ್ಕಿಯ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಫರ್ಟಿಲೈಸರ್ ಕ್ರೈಸಿಸ್, ಇವತ್ತು ನಮಗೆ ಟೀಕೆಯನ್ನು ಮಾಡ್ತಾರೆ ರಸಗೊಬ್ಬರ ವಿಚಾರದಲ್ಲಿ. ಇವತ್ತು ಇಡೀ ಜಗತ್ತಿನಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಒಂದು ಕಡೆ ಆದರೆ, ಕೋವಿಡ್ನಿಂದ ಆಗಿರ್ತಕ್ಕಂಥ ಕ್ರೈಸಿಸ್ನಿಂದ ಇಡೀ ಜಗತ್ತಿನಲ್ಲಿ ಇವತ್ತು ರಸಗೊಬ್ಬರದ ಬೆಲೆ ಗಗನಕ್ಕೆ ಏರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದಲ್ಲಿ, ಮಾನ್ಯ ಸಭಾಧ್ಯಕ್ಷ, ನಮ್ಮ ದೇಶದಲ್ಲಿ 45 kg ಯೂರಿಯಾದ ಬೆಲೆ 2650 ರೂಪಾಯಿ ಆದರೆ, ಈ ದೇಶದಲ್ಲಿ ರಾಜ್ಯದಲ್ಲಿ ರೈತರಿಗೆ ಸಿಗ್ತಾ ಇರ್ತಕ್ಕಂಥ ಬೆಲೆ ಏನು ಅಂತ ಹೇಳಿದ್ರೆ 265 ರೂಪಾಯಿಗೆ ಈ ದೇಶದ ರೈತರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿ DAP ಗೊಬ್ಬರ ಇವತ್ತು 2400 ರೂಪಾಯಿ ಇದ್ದರೆ ಕೇವಲ 700 ರೂಪಾಯಿಗೆ ಇವತ್ತು ರೈತರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಇದು ನರೇಂದ್ರ ಮೋದಿಜಿಯವರ ದಿಟ್ಟ ನಿರ್ಧಾರದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಮಾನ್ಯ ಉಪಸಭಾಧ್ಯಕ್ಷರೇ, ಒಟ್ಟಾರೆಯಾಗಿ ಹೇಳೋದಾದರೆ 2019 ಮತ್ತು 2020 ಇಸ್ವಿನಲ್ಲಿ ಒಟ್ಟಾರೆ ಸಬ್ಸಿಡಿ ಕೇಂದ್ರ ಸರ್ಕಾರ ಸಬ್ಸಿಡಿ ಎಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ ಈ ಸುಮಾರು 79,000 996 ಕೋಟಿ ಈ ದೇಶದಲ್ಲಿರತಕ್ಕಂತ ರೈತರಿಗೆ ಇವತ್ತು ಸಬ್ಸಿಡಿ ಮೂಲಕ ಅನುಕೂಲವನ್ನು ಮಾಡಿಕೊಟ್ಟಿರತಕ್ಕಂತದ್ದು ಕೇಂದ್ರ ಸರ್ಕಾರ 2022 23 ತನಕ 2022 23 ರಲ್ಲಿ ಒಟ್ಟಾರೆ ಸಬ್ಸಿಡಿ ದೇಶಕ್ಕೆ ಕೊಟ್ಟಿರತಕ್ಕಂತದ್ದು ಎಷ್ಟು ಅಂತ ಹೇಳಿದ್ರೆ ರಸಗೊಬ್ಬರದ ಮೇಲೆ 2,55,000 ಕೋಟಿ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿಯವರ ಭಾರವನ್ನು ಎತ್ಕೊಂಡಿರತಕ್ಕಂತದ್ದು ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ಯಾಕೆಷ್ಟು ಪ್ರಧಾನಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡರು ಅಂತ ಹೇಳಿದ್ರೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರಸಗೊಬ್ಬರದ ಬೆಲೆ ರೈತರಿಗೆ ಕೈ ಎಟುಕೋ ನಿಟ್ಟಿನಲ್ಲಿ ಸಿಗಬೇಕು ಯಾವುದೇ ಕಾರಣಕ್ಕೂ ದುಬಾರಿ ಆಗಬಾರ್ದು ಅಂತೇಳಿ ಯಾಕೆಂದರೆ ಪ್ರಧಾನಮಂತ್ರಿಗಳಿಗೆ ಗೊತ್ತಿತ್ತು ಪ್ರಧಾನಮಂತ್ರಿಗಳಿಗೆ ಟುಡೇಸ್ ಫರ್ಟಿಲೈಸರ್ ಕ್ರೈಸಿಸ್ ವಿಲ್ ಬಿ ಟುಮಾರೋಸ್ ಫುಡ್ ಕ್ರೈಸಿಸ್ ಅನ್ನುವ ಅರ್ಥವನ್ನು ಮಾಡಿಕೊಂಡಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ರಸಗೊಬ್ಬರದ ಬೆಲೆ ಇವತ್ತು ರೈತರಿಗೆ ಕೈ ಇಟ್ಟುಕೋ ನಿಟ್ಟಿನ ಇವತ್ತು ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾರೆ ರೈತರ ವಿರೋಧಿ ಅಂತೇಳಿ